25 ತಾಲೂಕಿನಲ್ಲಿ ಜೆ ಡಿ ಎಸ್ಗೆ ಹೊಸ ಒಬ್ಬರು ಸೇಸ್ಪುರ ಭಾಗದ ಒಬ್ಬರು ಲೀಡ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ. ನಿನ್ನೆ ನೋಡಿದ್ರೆ ಕುಮಾರಸ್ವಾಮಿ ಅಂತ ಭೇಟಿಯಾಗಿದ್ದಾರೆ. ಅಗಲ್ವಾಡಿ ಮಠದ ಕೆರೆ ಹಳ್ಳ ಯೋಜನೆಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಶ್ರೀನಿವಾಸ್ ಅವರು ಏನೇನು ಎಲ್ಲಿ ಮನವಿ ಸಲ್ಲಿಸಿದ್ರು ಏನು ಮಾಡಿರೋ ಗೊತ್ತಿಲ್ಲ ನನಗೆ. ನಾವು ಹಿಂದೆಯೇ ಅದನ್ನು ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ನಲ್ಲೇ ಅದನ್ನು ಡಿಸೈಡ್ ಮಾಡಿಸಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿಸಿ ಅದನ್ನು ಟೆಂಡ್ರು ಕೂಡ ಮಾಡಿಸಿದ್ದು. ಅದನ್ನು 25.65 ಕೋಟಿ ರೂಪಾಯಿ ಮಾಡಿಸಿದ್ದು. ಅದನ್ನು ಈ ಸರ್ಕಾರ ಬಂದಮೇಲೆ ಅದನ್ನು ಪೆಂಡಿಂಗ್ ಇಟ್ಟಿದ್ವಿ. ನಾವು ಈಗ ಒಂದು ಬದಲಿ ಎಸ್ಟಿಮೇಟ್ ಮಾಡಿ ಅದೇ ಕಾಮಗಾರಿಯನ್ನು ಕೈಗೆತ್ತುಕೊಂಡಿದ್ದೇವೆ. ಮತ್ತು ನಮ್ಮ ಇರಿಗೇಷನ್ ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ. ಅಲ್ಲಿ ಏನಾಗಿದೆ ಅಂತಂದರೆ ಯಾವುದೋ ನಮ್ಮದು ಕೆ ಡಿ ಪಿ ಸಭೆ ಒಳಗೆ ಡಿಸ್ಟಿಕ್ ಮಿನಿಸ್ಟ್ರ್ ಏನೋ ನಾವು ಎತ್ತಿನ ಒಳಗೆ ಅದನ್ನು ಕೈಗೆತ್ಕೊಂತೀವಿ, ಇದರ ಸಾಧ್ಯತೆಗಳ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ಚೀಫ್ ಇಂಜಿನಿಯರ್ ಏನೋ ಎತ್ತಿನ ಒಳ್ಳೆಯಲ್ಲಿ ಎತ್ಕೊಳ್ಳೋದಾದರೆ ಇದನ್ನು ಕೈಬಿಡ್ಬೋದು ರಿಪೋರ್ಟ್ ಕೊಟ್ಟವ್ರೆ ಅಂತ ಒಂದು ವದಂತಿ ಇದೆ. ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ. ಮತ್ತೆ ಎಲ್ಲ ಕುಮಾರಸ್ವಾಮಿ ಮನಸ್ಸು ಮುಂದುವರೆದಿದೆ ಅನಿಸುತ್ತೆ. ಯಾಕೆಂದ್ರೆ ಶ್ರೀನಿವಾಸ್ ಅವರು ಮತ್ತೆ ಕುಮಾರಸ್ವಾಮಿ ಅವರು ಮಧ್ಯೆ ನನಗೆ ಮನಸ್ಸು ಏನಿಲ್ಲ, ಅವರೇ ಕ್ರಿಯೇಟ್ ಮಾಡ್ತಾವ್ರೆ ಅಷ್ಟೇ. ಈಗ ನನಗೆ ಗೊತ್ತಿಲ್ಲ, ಈಗ ಬೇರೆ ಬೇರೆ ಕರ್ಕೊಂಡ್ಬಂದು ಅವರೇ ಇಲ್ಲಿ ತಾಮನ್ನು ಇಂಟ್ರೊಡ್ಯೂಸ್ ಮಾಡೋದು ಮಾಡ್ತಾವ್ರೆ. ಏನಕ್ಕೆ ಮಾಡ್ತಾವ್ರಿಗೆ ಗೊತ್ತಿಲ್ಲ. ಅದು ನಮ್ಮ ಪಕ್ಷದ ಒಂದು ನಡವಳಿಕೆ ಅಷ್ಟೇ. ಇರೋದ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟೋದು ಇದು ನಿರಂತರವಾಗಿ ನಡ್ಕೊಂಬತ್ತಿದ್ದಂಥ ಪ್ರಕ್ರಿಯೆ. ಇಲ್ಲಿ ಯಾರು ಸಿಕ್ಕಿರಲಿಲ್ಲ, ಇಷ್ಟು ದಿನ ಎತ್ಕಟ್ಟಿರಲಿಲ್ಲ. ಈ ಹೊಸದಾಗಿ ಸಿಕ್ಕಿಯವ್ರು ಯಾರೋ ಒಬ್ಬರು ಎತ್ಕಟ್ಟಿರ್ತಾರೆ. ಯಾವತ್ತರ ಹೇಳಿದ್ರೆ ನಿಮ್ತವ ಅಲ್ಲ, ಮತ್ತೆ ಸೃಷ್ಟಿ ಮಾಡಿದ್ದಾರೆ ಇನ್ನೊಬ್ಬ ಕುಮಾರಸ್ವಾಮಿ ಅವರೇ. ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಇದಿಬ್ರು ಇಟ್ಟಿರ್ತಾರೆ, ಅದು ಅದೇ ಥರ ಇಲ್ಲೂ ಇಟ್ಟವ್ರು ಅಷ್ಟೇ. ಅಲ್ಲ, ಮುಂದೆ ಏನಾಗ್ಬೋದು ಸರ್ ನಿಮ್ಗೆ ಗೊತ್ತಿಲ್ಲ, ನಾನು ಭವಿಷ್ಯ ಹೇಳಲ್ಲ, ಅದ್ರಾಗ ನಂಬಿಕೆನೂ ಇಲ್ಲ ನನಗೆ. ಕೆಲವೊಂದು ಶ್ರೀನಿವಾಸ ಅವರು ತಮ್ಮ ಅಧಿಕಾರಾವಧಿ ಮುಗಿದ ನಂತರ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಹರಡಿರೋದ್ರಿಂದ ಕುಮಾರಸ್ವಾಮಿ ಅವರೆಲ್ಲ ಈಗಲೇ ಸಂಘಟನೆನ ಭದ್ರಪಡಿಸೋದಕ್ಕೆ ಬೇರೆಯವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಾನೇನು ಮೊನ್ನೆನೂ ದೇವೇಗೌಡರು ಮೀಟ್ ಮಾಡಿದ್ದೀನಿ, ಬಂದಿದ್ದೀನಿ, ಅವರ ಕಾರ್ಯಕ್ರಮ ಕೇಳಿದರು, ಹೋಗಿದ್ದೆ, ಬಂದಿದ್ದೀನಿ. ನಾನು ನಿರಂತರವಾಗಿ ನಾನು ಯಾವತ್ತೂ ಎಲ್ಲೂ ಪಕ್ಷ ಬಿಡ್ತೀನಿ ಅಂತಕ್ಕಂಥ ವಿಚಾರನ ಪ್ರಸ್ತಾಪ ಮಾಡಿಲ್ಲ. ಅದ್ರ ಮೇಲೆ ಅವ್ರು ತಂದು ಹಾಕೋದಾದರೆ ಸಂತೋಷ.